Hey, what's up guys? Welcome back to the next video. ಇವತ್ತಿನ ವಿಡಿಯೋದಲ್ಲಿ ನಾವು 4,000 ಸಿವಿಲ್ ಪಿ ಸಿ ಹುದ್ದೆಗಳಿಗೆ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಎಲಿಜಿಬಲ್ ಇದ್ದಾರೆ ಅಂತ ಒಂದು ಲಿಸ್ಟ್ನ ಗೌರ್ಮೆಂಟ್ ಅವರು ಬಟ್ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪ್ರಕಟಣೆ ಇದೆ ಗೈಸ್. ಒಲಿವ್ ಬೋರ್ಡ್ ಅನ್ನೋ ಒಂದು ಎಜುಕೇಷನಲ್ ಪ್ಲಾಟ್ಫಾರ್ಮ್ನವರು ಕರ್ನಾಟಕ ಪಿ ಎಸ್ ಐಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಿಗೆ 2 ತಿಂಗಳ ಒಂದು ಕ್ರ್ಯಾಶ್ ಕೋರ್ಸ್ನ ತಂದಿದ್ದಾರೆ. ಸೊ ಇದರಲ್ಲಿ ಏನೇನು ಸಿಗುತ್ತೆ ನಿಮಗೆ, 60 ಡೇಸ್ ಕಂಪ್ಲೀಟ್ ಕ್ರ್ಯಾಶ್ ಕೋರ್ಸ್ ಇರುತ್ತೆ. ಇದರಲ್ಲಿ ಫಸ್ಟ್ ಪೇಪರಲ್ಲಿ 40+ ಮಾರ್ಕ್ಸ್ ತೆಗೆಯುವಂಥ ಒಂದು ಟಾರ್ಗೆಟ್ನ ಕೊಡ್ತಾರೆ, ಆ್ಯಂಡ್ ಎರಡನೇ ಪೇಪರಲ್ಲಿ 120+ ಮಾರ್ಕ್ಸ್ನ ತೆಗೆಯುವಂಥ ಟಾರ್ಗೆಟ್ ಇವರು ಕೊಟ್ಟಿದ್ದಾರೆ. ಸೊ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ನೀವು ನೋಡ್ಬೋದು 5th ಅಕ್ಟೋಬರ್ ಟು 3rd ಡಿಸೆಂಬರ್ವರೆಗೂ ಇದೆ. ಸೊ ಬ್ಯಾಚ್ ಟೈಮಿಂಗ್ಸ್ ಕರೆಂಟ್ ಅಫೇರ್ಸ್ 7 ಇರುತ್ತೆ, ಸೈನ್ಸ್ ಯಾವಾಗಿರುತ್ತೆ, ಎಕನಾಮಿ, ಮೆಂಟಲ್ ಅಬಿಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ ಆ್ಯಂಡ್ ಪಾಲಿಟಿ ಎಲ್ಲವುಗಳ ಒಂದು ಸಿಲೆಬಸ್ನ ಇಲ್ಲಿ ಕವರ್ ಮಾಡ್ತಾರೆ. ಆ್ಯಂಡ್ ನೀವೊಂದು ಅಫೀಷಿಯಲ್ ವೆಬ್ಸೈಟ್ನ ಭೇಟಿ ಮಾಡಿದ್ರೆ ಗೊತ್ತಾಗುತ್ತೆ ಗೈಸ್ ಕರೆಕ್ಟಾಗಿ ಸೊ ಎಷ್ಟು ಡೀಪಾಗಿ ನಾಲೆಜ್ ಕೊಡ್ತಿದ್ದಾರೆ ಅಂತ. ಆಯಿತಾ, ಸೊ ಜಸ್ಟ್ ನೋಡಿ, ಏನಾದರೂ ಕ್ವೆರಿ ಇದ್ದರೆ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಬೇಕು, ಪಾಸ್ವರ್ಡ್ನ ಹಾಕ್ಕೊಳ್ಳಿ, ಮೊಬೈಲ್ ನಂಬರ್ನ ಹಾಕಿ, ನಿಮ್ಮ ಹೆಸರು ಹಾಕಿ, ಅದಾದಮೇಲೆ ಯಾವೊಂದು ಡಿಫಿಕಲ್ಟಿ ಯಾವೊಂದು ಸೆಕ್ಷನಲ್ಲಿ ಆಗ್ತಿದೆ ಅಂತ ಹಾಕಿ, ಅದಾದಮೇಲೆ ಮಾಕ್ ಟೆಸ್ಟ್ನ ರೇಂಜ್ ಹಾಕಿ. ಆಯಿತಾ, ಸೊ ಅದಕ್ಕೆ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಮಾಕ್ ಟೆಸ್ಟ್ಗಳು ಕೂಡ ಸಿಗುತ್ತೆ. ಸೊ ಆಲ್ರೆಡಿ ನಾವು ಹೇಳಿದ್ದೀವಿ 20 ಮಾಕ್ ಟೆಸ್ಟ್ಗಳನ್ನು ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಕ್ರ್ಯಾಶ್ ಕೋರ್ಸಲ್ಲಿ ಏನೇನು ಇರುತ್ತೆ ಅಂತ ಒಂದ್ಸತಿ ನೋಡಿ. 300+ ಲೈವ್ ಕ್ಲಾಸಸ್ನ ಇಲ್ಲಿ ಕೊಡ್ತಿದ್ದಾರೆ ಗೈಸ್. ಫಸ್ಟ್ ಒನ್, ಆಫ್ಟರ್ ದ್ಯಾಟ್ 20 ಮಾಕ್ ಟೆಸ್ಟ್ಗಳನ್ನು ನೀವು ತೊಗೋಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಇನ್ ಡೆಪ್ತ್ ಕವರೇಜ್ ಆಫ್ ಆಲ್ ಟಾಪಿಕ್ಸ್, ಎಲ್ಲ ಸಬ್ಜೆಕ್ಟ್ಗಳನ್ನು ಇನ್ ಡೆಪ್ತಾಗಿ ಕವರ್ ಮಾಡ್ತಿದ್ದಾರೆ ಒಲಿವ್ ಬೋರ್ಡ್ನವರು. ಸೊ ಆಫ್ಟರ್ ದ್ಯಾಟ್ ನೀವು ಏನಕ್ಕೆ ಎನ್ರೋಲ್ ಮಾಡಬೇಕು ಅಂತ ಕೇಳಿದ್ರೆ, ಸೊ ಟಾಪ್ ಫ್ಯಾಕಲ್ಟೀಸ್ ಏನಿದ್ದಾರೆ ಬೆಂಗಳೂರು ಮತ್ತು ಧಾರವಾಡ, ಅವರು ಟೀಚಿಂಗ್ ಕೊಡ್ತಿದ್ದಾರೆ. ಇದರಲ್ಲಿ ಕಂಫ್ರೆನ್ಸಿವ್ ಕವರೇಜ್ ಅಂದರೆ ಇನ್ ಡೆಪ್ತ್ ನಾಲೆಜ್ ಇದರಲ್ಲಿ ಸಿಗುತ್ತೆ ನಿಮಗೆ. ಸ್ಪೆಷಲ್ ಫೋಕಸ್ ಆನ್ ಪೇಪರ್ 1 ವಿಲ್ ಬಿ ಪ್ರೊವೈಡೆಡ್ ಬೈ ದ ಫ್ಯಾಕಲ್ಟೀಸ್. ಸೊ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಗೈಸ್, ನೀವು ಏನಾದರೂ ಡೌಟ್ ಬಂದರೆ ಅಲ್ಲೇ ಕೇಳ್ಬೋದು. ಸೊ ಇದು ಒಲಿವ್ ಬೋರ್ಡ್ನವರು ಕೊಡ್ತಿರೋವಂಥ ಒಂದು ಇಂಪಾರ್ಟೆಂಟ್ ಎಜುಕೇಷನಲ್ ಇದಾಗಿದೆ, ಫೆಸಿಲಿಟಿ ಆಗಿದೆ. ಆಯಿತಾ, ಸೊ ಫ್ಯಾಕಲ್ಟೀಸ್ ನೀವು ನೋಡೋದಾದರೆ ಶರಣು ಬಾಗೂರ್ ಸರ್ ತುಂಬ ಫೇಮಸ್ ಇವರು, ಬಡೇಮಿಯ ಇವರು ಕೂಡ ಬುಕ್ ಬರೆದಿರೋಂಥ ಒಂದು ಟೀಚರ್, ಇವ್ರು ಕಲಿಸಿದ್ದಾರೆ. ಇದರಲ್ಲಿ ಶ್ರೀಕಾಂತ್ ನಂದನ್ ಸರ್ ಅಂತ ಇದ್ದಾರೆ, ಸಿದ್ರಾಮ್ ಕುಂಬಾರ್ ಸರ್ ಅಂತ ಇದ್ದಾರೆ, ಲಕ್ಷ್ಮಣ್ ನಾಯಕ್ ಸರ್. ಸೊ ಇವರೆಲ್ಲರೂ ಇಲ್ಲಿ ಟೀಚ್ ಮಾಡಿರುವಂತಹ ಒಂದು ಲೆಕ್ಚರರ್ಸ್ ಇದ್ದಾರೆ. ಆಯಿತಾ, ಸೊ ಇವರು ಟಾಪ್ ಫ್ಯಾಕಲ್ಟೀಸ್ ಕರ್ನಾಟಕದಿಂದ ಇವರು ಟೀಚ್ ಮಾಡಿದ್ದಾರೆ. ಸೊ ಜಾಸ್ತಿ ಇದರಲ್ಲಿ ಇನ್ಫಾರ್ಮೇಷನ್ ಪಡಿಬೇಕು ಅಂದರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನೀವೆಲ್ಲ ಇನ್ಫಾರ್ಮೇಷನ್ ಈ ವೆಬ್ಸೈಟಲ್ಲಿ ಪಡಿಬೋದು. ಇದಕ್ಕೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ. ರಿಲೀಸ್ ಮಾಡಿದ್ದಾರೆ ಗೈಸ್, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಬೇಸಿಕಲಿ ತುಂಬ ಜನರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಪ್ರಾಬ್ಲಮ್ ಇತ್ತು. ಸೊ ಅದನ್ನು ಕೂಡ ನಾವು ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಗೈಸ್, ಯಾವ ರೀತಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಬೇಕು ಅಂತ. ಆ್ಯಂಡ್ ಆ ಒಂದು ವೀಡಿಯೋನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿ. ಸೊ ನೀವೊಂದು ವೆಬ್ಸೈಟಲ್ಲಿ ರೀಡೈರೆಕ್ಟ್ ಆಗ್ತಾರೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಮೊಬೈಲಿಂದಲೇ ಡೌನ್ಲೋಡ್ ಮಾಡ್ಬೋದು ಗೈಸ್. ಆಯಿತಾ, ಸೊ ಬಟ್ ಇವತ್ತಿನ ವೀಡಿಯೋದಲ್ಲಿ ಮೇನ್ ಟಾಪಿಕ್ ಇರೋದು ಅಂದರೆ ತುಂಬ ಜನರಿಗೆ ಏನಾಗ್ತಿದೆ, ಇವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಾವು ಎಲಿಜಿಬಲ್ ಇದ್ದೀವ ಅಥವಾ ಇಲ್ಲ ಅಂತ ಕೂಡ ಡೌಟ್ ಬರ್ತಾ ಇದೆ. ಸೊ ನಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಸರಿ ಹೋಯ್ತಾ ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ರಾಂಗ್ ಆಗಿದ್ದಲ್ಲಿ ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ಕೂಡ ಹಾಕ್ತಾರೆ. ಸೊ ಯಾವುದೇ ಥರದಂಥ ಕ್ಯಾಟಗರಿ ಕ್ಯಾಸ್ಟಲ್ ಚೇಂಜಸ್ ಆದರೂ ನಾಟ್ ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದೇ ಥರದಂಥ ಡೌಟ್ಸ್ಗಳು ತುಂಬ ಜನರಿಗೆ ಬರ್ತಾ ಇತ್ತು. ಬಟ್ ಇವಾಗ ನಿಮ್ಮ ಒಂದು ಡೌಟು ಕ್ಲಿಯರ್ ಆಗುತ್ತೆ. ಏನಕ್ಕಂದರೆ ಆಲ್ರೆಡಿ ಅವರು ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಸಿವಿಲ್ ಪಿ ಸಿ ಕಾನ್ಸ್ಟೇಬಲ್ ಅಂದರೆ ಕಾನ್ಸ್ಟೇಬಲ್ ಹುದ್ದೆಗೆ 24ರಂದು ಎಕ್ಸಾಮಿನೇಷನ್ ನಡೀತಿದೆ ಗೈಸ್. ಸೊ ಅದನ್ನು ಬರೆಯೋಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂತ ಅವರೇ ಒಂದು ಡಾಕ್ಯುಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಸೊ ಜಸ್ಟ್ ನೀವು ಇದನ್ನು ಸರ್ಚ್ ಮಾಡೋ ಮುಖಾಂತರ ನೀವು ಎಲಿಜಿಬಲ್ ಇದ್ದೀರಾ ಅಂತ ಇಲ್ವಾ ಗೊತ್ತಾಗುತ್ತೆ. ಸೊ ಬೇಸಿಕಲಿ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನಾನು ಒಂದಿಷ್ಟು ತೋರಿಸ್ತೀನಿ. ಆ್ಯಕ್ಚುಲಿ 4,677 ಪೇಜಸ್ ಇದೆ. ಸೊ ಇದರಲ್ಲಿ ನೀವು ನೋಡೋದಾದರೆ ಇಲ್ಲಿ ನೋಡಿ. ಸೊ ನಾನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರು ಗೈಸ್ ಇಲ್ಲಿ ಕಾಣಿಸುತ್ತೆ. ಆಯಿತಾ, ಸೊ ಈ ಒಂದು ಪಿ ಡಿ ಎಫಲ್ಲಿ ತುಂಬ ಪೇಜಸ್ ಇದೆ, 4,677 ಎಲ್ಲ ಪೇಜಸ್ ತೋರಿಸೋಕ್ಕಾಗಲ್ಲ, ಬಟ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಏನು ಕೊಟ್ಟಿದ್ದಾರೆ, ಓಕೆ ಸೊ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತೀನಿ ನಾನು. ಫಸ್ಟ್ ಒನ್ ಅಪ್ಲಿಕೇಶನ್ ಐ ಡಿ ಕೊಟ್ಟಿದ್ದಾರೆ, ಅದಾದಮೇಲೆ ರೋಲ್ ನಂಬರ್ ಕೊಟ್ಟಿದ್ದಾರೆ, ಅದಾದಮೇಲೆ ನೇಮ್ ಇದೆ, ಎಕ್ಸಾಮ್ ಯೂನಿಟ್ ಇದೆ, ಎಕ್ಸಾಮ್ ವೆನ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಬಿಟ್ಟರೆ ನಿಮಗೆ ಬೇರೆ ಇನ್ಫಾರ್ಮೇಷನ್ ಏನಿರಲ್ಲ. ಆಯಿತಾ, ಸೊ ಫಸ್ಟ್ ಯಾರೋ ಕ್ಯಾಂಡಿಡೇಟ್ಸು ಪ್ರದೀಪ್ ಅಂತ ಇದ್ದಾರೆ, ಸೊ ಬೀದರು. ಸೊ ಶಾಹೀನ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಶಹಾಪುರ್ ಗೇಟ್, ಹೈದರಾಬಾದ್ ರೋಡ್, ಬೀದರ್ ಅಂತ ಇದೆ. ಸೊ ಇಲ್ಲಿ ಒಂದು ಎಕ್ಸಾಮಿನೇಷನ್ ನಡೀತಿದೆ. ಸೊ ಇದೇ ರೀತಿ ನೀವು ನಿಮ್ಮ ಹೆಸರನ್ನು ಯಾವ ರೀತಿ ಸರ್ಚ್ ಮಾಡಿದ್ದೀರಾ, ಸೊ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿರುತ್ತೆ ಗೈಸ್ ನಿಮಗೆ. ಆಯಿತಾ, ಸೊ ಇದ್ರ ಮೇಲ್ ಕ್ಲಿಕ್ ಮಾಡಬೇಕು. ಓಕೆ, ಸೊ ಈ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಏನೋ ಒಂದು ಇದೆ ಅಂತ ಅಂದ್ಕೊಳ್ಳಿ, ಲೈಕ್ 1, 2, 3, 4, 5, 6, 7, 8, 9 ಸಮಥಿಂಗ್ ಇರುತ್ತೆ ನಿಮ್ಮದು ಒಂದು ಅಪ್ಲಿಕೇಶನ್ ನಂಬರು. ಆ ಒಂದು ಅಪ್ಲಿಕೇಶನ್ ನಂಬರ್ನ ಈ ಒಂದು ಸರ್ಚ್ ಬಾರಲ್ಲಿ ನೀವು ಹಾಕಿದ್ರೆ ಯಾವ ಒಂದು ಪ್ಲೇಸಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ಸೊ ನೀವೊಂದು ಅಪ್ಲಿಕೇಶನ್ ನಂಬರ್ ಹಾಕಿದಾಗ ನೀವೊಂದು ಈ ಲಿಸ್ಟಲ್ಲಿ ಕಾಣಿಸ್ಕೊಂಡ್ರೆ
ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಈ ಲಿಸ್ಟಲ್ಲಿ ಕಾಣಿಸ್ಲಿಲ್ಲ ಅಂದರೆ ಇನ್ಎಲಿಜಿಬಲ್ ಇದ್ದೀರಾ, ನೀವು ಎಲಿಜಿಬಲ್ ಆಗಿಲ್ಲ ಅಂತ ಅರ್ಥ. ಸೊ ನೀವು ಹೆದರೋ ಅವಶ್ಯಕತೆ ಇಲ್ಲ ಗೈಸ್. ತುಂಬ ಜನರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಇನ್ನು ಅಂದರೆ ಸರ್ವರ್ ಬಿಸಿ ಇರೋದ್ರಿಂದ ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಂತ ನೀವು ಇನ್ಎಲಿಜಿಬಲ್ ಇದ್ದೀರಾ ಅಂತ ಅನ್ಕೋಬೇಡಿ, ಆಯಿತಾ. ಸೊ ನೀವು ಎಲಿಜಿಬಲ್ ಇದ್ದೀರಾ ಖಂಡಿತವಾಗಿ ಈ ಲಿಸ್ಟನ್ನು ಚೆಕ್ ಮಾಡಿ. ಈ ಲಿಸ್ಟು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಇರುತ್ತೆ ಗೈಸ್, ಪ್ಲೀಸ್ ಜಾಯ್ನ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಾವು ಖಂಡಿತವಾಗೂ ಈ ಲಿಸ್ಟನ್ನು ಹಾಕಿರ್ತೀವಿ. ಸೊ ತುಂಬ ದೊಡ್ಡ ಲಿಸ್ಟ್ ಇದೆ ಗೈಸ್, ಜಸ್ಟ್ ನೀವು ಸರ್ಚ್ ಮಾಡಿದ್ರೆ ಸಾಕು, ಆರಾಮಾಗಿ ನಿಮ್ಮ ಕೆಲಸ ಮುಗಿದೋಗುತ್ತೆ, ಆಯಿತಾ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ನಿಲ್ಲಿಸೋಣ ಗೈಸ್. ಆ್ಯಂಡ್ ಐ ಹೋಪ್ ನೀವು ವೀಡಿಯೋ ಒಳ್ಳೆದನಿಸಿದೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಗೈಸ್. ಆ್ಯಂಡ್ ಯಾ, ಸೊ ಇನ್ ದ ನೆಕ್ಸ್ಟ್ ಒನ್ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗೂ ನಾವು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ.